ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವೀಡಿಯೋ ಹಾಕದೆ. ಇವಾಗ ಬೆಂಗಳೂರಲ್ಲಿದ್ದೇನೆ ನೋಡಿ, ಸ್ವಲ್ಪ ಬಿರಿ ಬಿರಿ ಮಳೆ ಬರ್ತಾಯಿದೆ. ಓಕೆ, ಛತ್ರಿ ಇಟ್ಕೊಂಡು ಇವಾಗ ಅಲ್ಲಿ ನಮ್ಮದು ಶಾಪ್ ಇದೆಯಲ್ಲ ಅಲ್ಲಿ ಓಪನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಟೈಮು 10:30, ತುಂಬ ಲೇಟಾಯಿತು. ತುಂಬ ಲೇಟಲ್ಲ, ಯಾವಾಗಲೂ ಇದೇ ಟೈಮ್ ಹೋಗೋದು, 10:00 ಹೋಗ್ತೇನೆ. ಇವತ್ತು ಮಳೆ ಬರ್ತಾ ಇರೋ ಕಾರಣ 10 ನಿಮಿಷ ಲೇಟಾಯಿತು. ಇನ್ನೂ ಮಳೆ ಬರ್ತಾನೆ ಇದೆ. ಒಂದು ಛತ್ರಿ ಶಾಪ್ ಆದ್ದರಿಂದ ಇವಾಗ ಮಳೆ ಬರಬೇಕಾದ್ರೆ ಒಂಚೂರು ವ್ಯಾಪಾರ ಇರುತ್ತೆ, ಅದಕ್ಕೆ ಹೋಗ್ತಾ ಇದ್ದೇನೆ. ಮತ್ತು ಇಲ್ಲಿ ಏನಂತೇಳಿದ್ರೆ, ಇಲ್ಲಿ ಅಂತೇಳಿದ್ರೆ ಇವು ವ್ಯಾಪಾರ ಎಲ್ಲ ವ್ಯಾಪಾರ ಎಲ್ಲ ಆಗೋದು ಮಧ್ಯಾಹ್ನ ನಂತರ. ಎಲ್ಲರೂ ಪರ್ಚೇಸ್ ಎಲ್ಲ ಮಾಡಲಿಕ್ಕೆ ಬರೋದು ಮಧ್ಯಾಹ್ನ ನಂತರ. ಅದಕ್ಕೆ ಒಂದು 11 ಗಂಟೆಗೆ ಓಪನ್ ಮಾಡಿದರೆ ಸಾಕಾಗುತ್ತೆ. ರಾತ್ರಿ ಮಾತ್ರ 10 ಗಂಟೆ ತನಕ ಓಪನ್ ಇರುತ್ತೆ. ಮತ್ತು ಒಂದು ಇವಾಗ ಒಂದು ಐಡಿಯಾ ಮಾಡಿದ್ದೇನೆ. ಐಡಿಯಾ ಅಂತೇಳಿದ್ರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ತಿಳ್ಕೊಂಡಿದ್ದೆ ಒಂದು ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ. ವ್ಲಾಗಿಂಗ್ ಅಂತೇಳಿದ್ರೆ ಇವಾಗ ಒಂದು ಟ್ರೈ ಮಾಡು ಅಂತೇಳಿ 30 ದಿನದಲ್ಲಿ 30 ವೀಡಿಯೋ ಹಾಕಬೇಕು. ಡೈಲಿ ವೀಡಿಯೋಸ್ ಹಾಕಬೇಕು. ಡೈಲಿ ವೀಡಿಯೋಸ್ ಹಾಕಿದರೆ ವ್ಯೂವರ್ಸ್ ಕೂಡ ಕನ್ಸಿಸ್ಟೆಂಟಾಗಿ ತುಂಬ ಇರ್ತಾರೆ. ಇವಾಗ ನಾನು ವೀಡಿಯೋ ಹಾಕೋದು ತುಂಬ ದಿನ ಆಯಿತು, 10 ದಿನ ಏನಾಯಿತು. ಇನ್ನು ಡೈಲಿ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ, ಒಂದು ಚಾಲೆಂಜ್ ಥರ ನೋಡುವ ಯಾವ ಥರ ಆಗುತ್ತೆ ಅಂತೇಳಿ. ಮತ್ತು ಇಲ್ಲಿ ಜಾಬ್ ಇಲ್ಲ, ಜಾಬ್ಗೊಂದು ಟ್ರೈ ಮಾಡಿದ್ದೇನೆ. ಅದರ ಇದು ವೀಡಿಯೋ ನೆಕ್ಸ್ಟ್ ಬರುತ್ತೆ ಮತ್ತೆ ನಿಮಗೆ. ಮತ್ತು ಇಲ್ಲಿ ಶಾಪಿದು ವೀಡಿಯೋ ನೆಕ್ಸ್ಟ್ ಹಾಕ್ತೇನೆ. ಇವಾಗ ಡೈಲಿ ಒಂದು ಸಣ್ಣ ವೀಡಿಯೋ ಮಾಡಿ ಹಾಕು ಅಂತೇಳಿ, ಇಲ್ಲಾಂದರೆ ವ್ಯೂವರ್ಸು ಕನ್ಸಿಸ್ಟೆಂಟ್ ಆಗಿರೋದಿಲ್ಲ, ಮತ್ತು ನಮಗೆ ರೆವೆನ್ಯೂ ಕೂಡ ತುಂಬ ಕಮ್ಮಿ ಬರುತ್ತೆ. ಯಾವಾಗ ಒಂದು ವೀಡಿಯೋ ಹಾಕಿದರೆ, ಡೈಲಿ ವೀಡಿಯೋ ಹಾಕಿದರೆ ಒಂಚೂರು ಏನೋ ಇಂಟ್ರೆಸ್ಟ್ ಇರುತ್ತೆ, ಇನ್ನು ಏನಾದರೂ ವೀಡಿಯೋ ಮಾಡು ಅಂತೇಳಿ. ಮತ್ತು ಇವಾಗ ಶಾಪಿಗೆ ಹೋಗ್ತಾ ಇದ್ದೇನೆ. ಶಾಪಿಗೆ ಅಂತೇಳಿದರೆ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು. ಇವಾಗ ಮಳೆ ಬರ್ತಾಯಿದೆ, ಬೆಳಿಗ್ಗೆ ತುಂಬ ಮಳೆ ಇತ್ತು 9:00, ಈಗ ಸ್ವಲ್ಪ ನಿಂತಿತ್ತು. ಮತ್ತು ಮಳೆ ಜಾಸ್ತಿ ಬಂದರೆ ವ್ಯಾಪಾರ ಇರೋದಿಲ್ಲ, ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮತ್ತು ಛತ್ರಿ ಸಾಕ್ಸ್ ಅಂಥದ್ದೆಲ್ಲ ಐಟಮ್ ಆದ್ದರಿಂದ ಛತ್ರಿ ಎಲ್ಲ ಹೋಗುತ್ತೆ ಮಳೆ ಬರಬೇಕಾದ್ರೆ. ಮತ್ತು ಈ ನೋಡಿ, ಇಲ್ಲಾಂದರೆ ಈ ರೋಡಲ್ಲೆಲ್ಲ ಫುಲ್ಲು ರಶ್ ಇರುತ್ತೆ. ಸ್ಟೂಡೆಂಟ್ಸ್ ಮತ್ತು ಕೆಲಸಕ್ಕೆ ಹೋಗೋರೆಲ್ಲ ಈ ಟೈಮಲ್ಲಿ ಫುಲ್ಲು ರಶ್ ಇರ್ತಾರೆ. ಇವಾಗ ನೋಡಿ, ಯಾರೂ ಇಲ್ಲ, ಒಬ್ಬನಿಗೆ ನಡ್ಕೊಂಡು ಹೋಗ್ಬೋದು. ಸ್ವಲ್ಪ ಇದೆ ನಮ್ಮ ರೂಮಿಂದ ಕೇವಲ ಒಂದು 500 ಮೀಟ್ರ್ ಇರೋದು ಶಾಪಿಗೆ, ಸರ್ವಿಸ್ ರೋಡಲ್ಲಿ, ಫುಟ್ಪಾತಲ್ಲಿ. ಅದರಿಂದ ದೊಡ್ಡ ವಿಷಯ ಏನಿಲ್ಲ. ಹೋಗಿ ಎಲ್ಲ ಐಟಮ್ಸನ್ನೆಲ್ಲ ಪ್ಯಾಕ್ ಮಾಡಿ ಮತ್ತು ಸೆಟಪ್ ಮಾಡೋಕ್ಕೆ ಒಂದು 1.25 ಗಂಟೆ ತಗೊಳ್ಳುತ್ತೆ. ಮತ್ತು ವ್ಯಾಪಾರ ಸ್ಟಾರ್ಟ್, ನೋಡೋ ಯಾವ ಥರ ಇರುತ್ತೆ ಅಂತ ನೋಡೋಣ. ಮತ್ತು ನಂದೊಂದು ಇದೆ, ಹೊಸ ಚಾಲೆಂಜ್ ಮಾಡ್ತಾ ಇದ್ದೇನೆ, ಡೈಲಿ ಒಂದೊಂದು ವೀಡಿಯೋ ಹಾಕೋಣ ಅಂತೇಳಿ. ಡೈಲಿ ಅಂತೇಳಿದರೆ ಒಂದು 30 ದಿನಕ್ಕೆ 30 ವೀಡಿಯೋ ಹಾಕಬೇಕು ಅಂತಿದ್ದೇನೆ. ಡಿಫ್ರೆಂಟ್ ಟಾಪಿಕ್ ಏನಾದರೂ ಇರ್ತದೆ, ಇಲ್ಲಾದರೆ ಈ ಥರ ಲೈಫ್ ಸ್ಟೈಲ್ ಏನಾದರೂ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ವೀಡಿಯೋ ಮಾಡ್ತಾ ಇರ್ತೇನೆ ಅಷ್ಟೇ. ಓಕೆ, ಇಷ್ಟ ಆಗೋದಾದರೆ ನೋಡಿ ಮತ್ತು, ಓಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಅಣ್ಣ ಒಂದು ಇಡ್ಲಿ, ಒಂದು ಸಿಂಗಲ್ ಇಡ್ಲಿ, ಒಂದು ಟೀ, ಬ್ರೇಕ್ಫಾಸ್ಟ್ ಖತಮ್. ಇದು ನೋಡಿ, ವಿಜಯನಗರ ಸರ್ವಿಸ್ ರೋಡ್ ಇದು. ಈ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಆ್ಯಕ್ಚುಲಿ 11 ಗಂಟೆ ಇರಬೇಕಾದ್ರೆ ಎಲ್ಲ ಓಡಾಡ್ತಾ ಇರ್ತಾರೆ. ಇವತ್ತು ಮಳೆ ಇದೆ, ಬೆಳಿಗ್ಗೆಯಿಂದನೇ ಮಳೆ ಇದೆ. ಅದಕ್ಕೆ ಏನು ಯಾರು ಕಾಣ್ತಾ ಇಲ್ಲ, ಭಾರಿ ಕಮ್ಮಿ ಇದ್ದಾರೆ. ಮತ್ತು ಇಲ್ಲಿ ಸ್ಟೂಡೆಂಟ್ಸ್ IAS UPSC ಎಲ್ಲ ಇದು ಕಲಿಯೋರು ಇದ್ದಾರೆ. ಅದಕ್ಕೆ ಇಲ್ಲಿ ಮತ್ತು ಇಲ್ಲಿ ಕಾಲೇಜೆಲ್ಲ ಇದೆ, ಅದಕ್ಕೆ ಇಲ್ಲಿ ತುಂಬ ರಶ್ ಇರುತ್ತೆ. ಇವತ್ತೇನಿಲ್ಲ ಆ ಥರ, ಮಳೆ ಬರ್ತಾ ಇದೆಯಲ್ಲ. ಮತ್ತು ಇಲ್ಲಿ PGs ಎಲ್ಲ ಇದೆ ನೋಡ್ಬೋದು. ಮಳೆ 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 ಮಳೆಯೇ ಬಾ, ಕೊಂಚ ಬಿರುಸಾಗಿ ಬಾರ. ಆ್ಯಕ್ಚುಲಿ ಇಲ್ಲಿ ಇಷ್ಟು ಮಳೆ ಬರಲ್ಲ, ನಮ್ಮ ಮಂಗಳೂರಲ್ಲಾದರೆ ಇದೆಲ್ಲ ಲೆಕ್ಕಕ್ಕೆ ಇಲ್ಲ. ಇದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಬರುತ್ತೆ ಮಳೆ ಬಂದರೆ. ಬಟ್ ಇಲ್ಲಿ ಇಷ್ಟು ಬಂದ್ರೇ ದೊಡ್ಡ ವಿಚಾರ, ಇಷ್ಟು ಮಳೆ ಬಂದ್ರೇ ತುಂಬ ಇಲ್ಲಿ ಇವಾಗ ನೀರು ಬರಲಿಕ್ಕೆ ಶುರುವಾಗುತ್ತೆ ನೋಡಿ. ಇಲ್ಲಿ ಇದೇ ಥರ ಸಣ್ಣ ಮಳೆ ಬರುತ್ತೆ, ಬಿರಿ 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 ಬರ್ತಾ ಇರುತ್ತೆ. ಬೆಂಗಳೂರವರಿಗೆ ದೊಡ್ಡ ವಿಷಯ ಆಗಿರ್ಬೋದು, ಬಟ್ ನೀವು ಮಂಗಳೂರಿಗೆ ಒಮ್ಮೆ ಹೋಗಿ ನೋಡಬೇಕು ಮಳೆಗಾಲದಲ್ಲಿ, ಇದೆಲ್ಲ ಲೆಕ್ಕಕ್ಕಿಲ್ಲ. ರೋಡೆಲ್ಲ ತೋಡಾಗಿರ್ತದೆ. ಮತ್ತು ವ್ಲಾಗಿಂಗ್ ಈ ಥರ ಫಸ್ಟ್ ಮಾಡ್ತಾ ಇರೋದ್ರಿಂದ ಒಂಚೂರು ನರ್ವಸ್ ಆಗಿದ್ದೇನೆ, ಮತ್ತು ಒಂದು ಎನರ್ಜಿ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ನೋಡುವ, ನೆಕ್ಸ್ಟ್ ವೀಡಿಯೋದಲ್ಲಿ ಒಂಚೂರು ಎನರ್ಜೆಟಿಕ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತು ನಮ್ಮ ಶಾಪ್ ಇದು, ಶಾಪನ್ನು ಫುಲ್ಲು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ, ಯಾವ ಥರ ನಾವು ಇಲ್ಲಿ ಓಪನ್ ಮಾಡ್ತೇವೆ, ಯಾವ ಥರ ಸೆಟ್ಟಿಂಗ್ ಮಾಡ್ತೇವೆ. ಸಣ್ಣ ಸಣ್ಣ ಐಟಮ್ಸ್ ಅದು ತೊಂದರೆ ಇಲ್ಲ, ತೋರಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತು ಇವತ್ತು ಫಸ್ಟ್ ವೀಡಿಯೋ ಆದ್ದರಿಂದ ಜಾಸ್ತಿ ಏನು ಎಳೀತಾ ಹೋಗೋದಿಲ್ಲ, ಸಣ್ಣದಲ್ಲೇ ಮುಗಿಸ್ತಾ ಇದ್ದೇನೆ.
ಅದೇ ಈ ಥರದ್ದು ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಬೇಡ ಅಂತ ಹೇಳಿದರು ಕಮೆಂಟ್ ಮಾಡಿ, ನೋಡುವ ಯಾವ ಥರ ರಿಪ್ಲೈ ಬರ್ತದೆ ಆ ಥರ ಮಾಡ್ತೇನೆ. ಓಕೆ, ನೆಕ್ಸ್ಟ್ ನಾನೊಂದು ಫುಡ್ ವ್ಲಾಗ್ ಮಾಡಬೇಕು ಅಂತ ಇದ್ದೇನೆ, ಮತ್ತೊಂದು ಟ್ರಾವೆಲ್ ವ್ಲಾಗ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡುವಂತ ಇದ್ದೇನೆ. ಯಾವುದಲ್ಲಿ ಹೆಚ್ಚು ವ್ಯೂಸ್ ಬರ್ತದೆ ಅದರ ಕಡೆಗೆ ಜಾಸ್ತಿ ವಿಡಿಯೋ ಮಾಡ್ತೇನೆ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೈನಿಂಗ್ ಔಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್.